ನಮಸ್ತೆ ಎಲ್ರಿಗೂ, ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವೀಡಿಯೋನ ಇದೇ ಜೋಶಲ್ಲಿ ಸ್ಟಾರ್ಟ್ ಮಾಡೋಣ. ಹೌಸ್ ಜೋಶ್ ಮಕ್ಕಳೇ, ಹಾಯ್ ಅಕ್ಕ, ಹಾಯ್ ಸಿಸ್ ಅಂತ ನೀವು ಟೈಪ್ ಮಾಡಬೇಕು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಸರಿ ಮಕ್ಕಳೇ, ಇವತ್ತು ನಾವು ಕಲಿಯಕ್ಕೆ ಹೊರಟಿರುವಂಥ ಚಾಪ್ಟರ್ ಇಸ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಅಂದರೆ ಕೆಮಿಸ್ಟ್ರಿನ ನಾವು ದಿನಪೂರ್ತಿ ನಮ್ಮ ಜೀವನದಲ್ಲಿ ಹೇಗೆಲ್ಲ ಉಪಯೋಗಿಸ್ತೀವಿ. ಕೆಮಿಸ್ಟ್ರಿ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೆಮಿಸ್ಟ್ರಿ ಇದ್ದೇ ಇರುತ್ತಲ್ವಾ. ನಾನು ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಕೆಮಿಸ್ಟ್ರಿ ಅಂದರೆ ನಾಟ್ ಫಿಸಿಕ್ಸ್, ನಾಟ್ ಬಯೋ. ಇಲ್ಲಿ ಬಯೋ ಬಗ್ಗೆ ಅಥವಾ ಫಿಸಿಕ್ಸ್ ಬಗ್ಗೆ ಅಥವಾ ಮ್ಯಾಥ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ವಿ ಆರ್ ಪ್ಯೂರ್ಲಿ ಇನ್ ಟು ಕೆಮಿಸ್ಟ್ರಿ. ಇಲ್ಲಿ ಸಿನಾಪ್ಸಿಸ್, ಸಿನಾಪ್ಸಿಸ್ ಏನು ಹೇಳ್ತಿದೆ ಅಂದರೆ ಅರ್ಥ ಅರ್ಥ. ಅಂದರೆ ಸಿನಾಪ್ಸಿಸ್ ಅಂದರೆ ಇದರಲ್ಲಿ ಬರೋವಂತಹ ಪಾರ್ಟ್ಗಳು. ಸೊ ಥೆರಪಿಟಿಕಲಿ ಯೂಸ್ ಮಾಡುವಂತಹ ಡ್ರಗ್ಸ್. ಸೊ ಯೂಶ್ವಲಿ ಟೂ ಟೈಪ್ಸಲ್ಲಿ ಸಿನಾಪ್ಸಿಸನ್ನು ನಾನು ಬರೀಬಹುದು. ಒಂದು ಡ್ರಗ್ಸ್ ಅಂತ ಇರುತ್ತೆ, ಸ್ಮಾಲ್ ನಾವು ತಗೊಳ್ಳೋ ಡ್ರಗ್ಸ್ ಅಂತ ಇರುತ್ತೆ, ಅಂದರೆ ಮೆಡಿಕೇಷನ್ಸ್. ಇದನ್ನೆಲ್ಲ ನಾವು ತಗೊಳ್ತೀವಿ. ಸ್ಮಾಲ್ ಏನು ಅಂದರೆ ದೊಡ್ಡ ಕಾಯಿಲೆ ಇರುತ್ತೆಲ್ಲ, ಕ್ಯಾನ್ಸರ್ ಡ್ರಗ್ಸ್ ತಗೊಳ್ತೀವಿ. ಟ್ರ್ಯಾಂಕ್ವಿಲೈಸಸ್ ಅನ್ನೋದು ಒಂದೊಂದು ಇನ್ನೊಂದಿದೆ. ಅದು ಸ್ಟ್ರೆಸ್ ಜಾಸ್ತಿ ಆದಾಗ ಸಣ್ಣ ಮಕ್ಕಳು ಅಂದರೆ ಐ ಮೀನ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಕೊಡ್ತಾರೆ ಈ ಸ್ಟ್ರೆಸ್ ಜಾಸ್ತಿ ಆದಾಗ. ಬಟ್ ಈ ಸಿನಾಪ್ಸಿಸಲ್ಲಿ ಥೆರಪಿಟಿಕಲ್ ಹೇಗಿದೆ ಅಂದರೆ ಥಿಯೋರಿ ಆಗಿ ಹೇಗೆ ಯೋಚನೆ ಮಾಡಿದ್ದಾರೆ ಅಂದರೆ ಆ್ಯಂಟಾಸಿಡ್ಸ್. ಆ್ಯಸಿಡ್, ನನಗೆ ಆ್ಯಸಿಡಿಟಿ ಆಗಿದೆ ಮೇಡಮ್ ಅಥವಾ ಮ್ಯಾಮ್ ಅಂದರೆ ಡಾಕ್ಟರ್ ಹತ್ರ ಹೇಳಿದ್ರೆ ಅವರು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಆ್ಯಸಿಡಿಟಿ ಅಂತ ಆ್ಯಂಟಾಸಿಡ್ಸನ್ನು ಕೊಡಿಸ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಹೇಳಿ ನೋಡೋಣ, ಟೈಮ್ ಕೊಡ್ತೀನಿ. ENO, ಇದು ಆ್ಯಂಟಾಸಿಡ್. ಈ ಆ್ಯಂಟಾಸಿಡನ್ನು ಕೊಡಿದ್ರೆ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಬೇರೆ ಯಾವುದು, ರ್ಯಾಂಟಿಡೈನ್, ಸಿಮೆಟಿಡೈನ್, ಥಿಯಾಗ್ಮೆಂಟ್, ಝ್ಯಾಂಟಾಕ್ಟ್ ಅದರ ಇನ್ನೊಂದು ಹೆಸರು. ಇದೆಲ್ಲ ನೆನ್ಪಿಟ್ಕೋಬೇಡಿ. ಆ್ಯಂಟಾಸಿಡ್ ಅಂದರೆ ಏನು ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಟಿ ಹಿಸ್ಟಮೈನ್ ಸೇಮ್ ಇದ್ರೆ ತಮ್ಮನ ಥರ ಇದ್ದಾನೆ. ಇದು ಏನು, ಅಲರ್ಜಿ ಯಾವುದನ್ನ ರಿಡ್ಯೂಸ್ ಮಾಡುತ್ತೆ, ಅಲರ್ಜಿ. ಇದು ಇಂಪಾರ್ಟೆಂಟು, ಎಕ್ಸಾಂಪಲ್ ಬೇಡ. ನ್ಯೂರೋಲಾಜಿಕಲ್ ಟ್ರ್ಯಾಂಕ್ವಿಲೈಸರ್ಸ್, ಅನಾಲ್ಜೆಸಿಕ್ಸ್, ಇದೆಲ್ಲ ಏನು ಡ್ರಗ್ಸು, ಯಾನಕ್ಕೆ ಯೂಸ್ ಮಾಡ್ತಾರೆ ಸ್ಟ್ರೆಸ್ಗೆ. ಅದೇ ಅದ್ರ ಬಗ್ಗೆ ಟ್ರ್ಯಾಂಕ್ವಿಲೈಸರ್ ಬಗ್ಗೆ ಡೀಪಾಗಿ ಕೊಟ್ಟಿದ್ದಾರೆ. ದೀಸ್ ಡ್ರಗ್ಸ್ ಸ್ಟ್ರೆಸ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್ ಇರೋರಿಗೆ ಕೊಡ್ತಾರೆ. ಇಕ್ವಿನಾಲ್, ವೇಲಿಯಂ ಮತ್ತು ಸೆರೋಟಿನಿನ್, ಇದೆಲ್ಲ ಹೈ ಮತ್ತು ಲೋ. ಯಾರ್ಯಾರಿಗೆ ಡ್ರಗ್ಸ್ ಅಂದರೆ ರಿಲೇಟೆಡ್ ಹೆಡ್ ತಲೆಗೆ ಇಶ್ಯೂಸ್ ಇರುತ್ತೋ, ಬ್ರೈನ್ ಇಶ್ಯೂಸು, ನ್ಯೂರೋ ಇಶ್ಯೂಸ್ ಇರುತ್ತೋ ಅವ್ರಿಗೋಸ್ಕರ. ನೆಕ್ಸ್ಟ್ ನ್ಯೂರೋ ಟ್ರಾನ್ಸ್ಮಿಟರ್ ಡ್ರಗ್ಸ್ ಏನು ಮಾಡುತ್ತೆ, ಮೂಡ್ ಚೇಂಜ್ ಮಾಡೋಕ್ಕೆ ಅವರು ನೋರಾ ಡ್ರಿನಾಲೈನ್. ಇದು ಈ ಹೆಸರು ತುಂಬ ಇಂಪಾರ್ಟೆಂಟ್, N4N ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಐನೋ ಆಲ್ಫಾಬೆಟಲ್ಲಿ ಎನ್ ಇದೆ. ಸೊ ಎನ್ ಫಾರ್ ವಾಟ್ ಅಂತ ಹೇಳಬಹುದು, ನೋಸ್ ಅಂತ. ಆದರೆ ಇಲ್ಲಿ ಎನ್ ಫಾರ್ ಯಾ ನೋಸ್, NORA, ನೋರಾ, ನೋರಾ ಅನ್ನೋ ಹೆಸರು ಥರ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅದನ್ನು ಹೆಸರಿಟ್ಸ್ ಇಡೋದೇ ನೆನ್ಪು ಇಡೋದೇ ಕಷ್ಟ. ಆ್ಯಂಟಿ ಡಿಪ್ರೆಸೆನ್ಸ್ ಕೂಡ ಯೂಸ್ ಮಾಡ್ತಾರೆ ಈ ಥರ, ಇದನ್ನು ನೆನ್ಪಿಟ್ಕೋಬೇಕು. AIP ಅಥವಾ IPL ಅಂತ. ಅನಾಲ್ಜೆಸಿಕ್ಸ್ ಅಂದರೆ ಡ್ರಗ್ಸ್ ಟು ರೆಡ್ಯೂಸ್ ರಿಲೀವ್ ದ ಪೇಯ್ನ್. ಪೇಯ್ನ್ ಸಣ್ಣ ಸಣ್ಣ ನೋವು ಇರುತ್ತೆ, ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಏನು ಮಾಡ್ತೀವಿ, ಅನಾಲ್ಜೆಸಿಕ್. ಇಲ್ಲಿ ನಾನ್ ಆರ್ಕೋಟಿಕ್ ಅಂದರೆ ನಾನ್ ಅಡಿಕ್ಟಿವ್, ಆರ್ಕೋಟಿಕ್ ಅಂದರೆ ಅಡಿಕ್ಟಿವ್ ಆಗಿರುವಂತಹ ಮಾರ್ಫಿನ್. ಇದು ಮ್ಯಾಥ್ಸ್ ದ ಫಾಲೋವಿಂಗ್ ಅಲ್ಲಿ ಕೇಳೋ ಪ್ರಶ್ನೆ ಇಲ್ಲಿದೆ. ಇಲ್ಲಿ ನೋಡಿ, ಮೆನ್ಷನ್ ಮಾಡಿ, ದ ಡ್ರಗ್ಸ್ ಕೆನಾಟ್ ಆ್ಯಕ್ಟ್ ಬೋತ್ ಆ್ಯಸ್ ಇದು ಆಸ್ಪಿರಿನ್ ಮತ್ತು ಆಸ್ಪಿರಿನ್. ಈ ಆಸ್ಪಿರಿನ್ ಅನ್ನೋ ಹೆಸರನ್ನು ನೀವು ಎಟ್ ಎನಿ ಕಾಸ್ಟ್ ನೆನ್ಪಿಟ್ಕೊಳ್ಳೇಬೇಕು. ಸೊ ಕ್ವೆಶನ್ ನಂಬರ್ 3 ಇಲ್ಲಿ ನೋಡಿ, ಆಸ್ಪಿರಿನ್ ಬಗ್ಗೆ 4, 5, 6 ಆಮೇಲೆ 4th ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಬನ್ನಿ, ಇದ್ರ ಕೆಳಗಡೆ ಬರೋಣ. ಆ್ಯಂಟಿ ಮೈಕ್ರೋಬಿಯಲ್ಸ್ ಅಂದರೆ ಮೈಕ್ರೋಬ್ಸ್ ಅಂದರೆ ಅದೊಂದು ಬ್ಯಾಕ್ಟೀರಿಯಾ ಅಥವಾ ಪ್ಯಾಥೋಜನ್ ಗ್ರೋ ಆಗೋದು ನಿಮ್ಮ ಬಾಡೀಲಿ. ಆ್ಯಂಟಿ ಮೈಕ್ರೋಬಿಯಲ್ಸ್ ಇದು ಆರ್ ದ ಡ್ರಗ್ಸ್ ವಿಚ್ ಡಿರೈವ್ಡ್ ಫ್ರಮ್ ಮೈಕ್ರೋ ಆರ್ಗನಿಸಮ್ ಆ್ಯಂಡ್ ಫರ್ದರ್ ಯೂಸ್ ಟು ಕಂಟ್ರೋಲ್ ಟಾಕ್ಸಿಕ್ ಪ್ರೊಡ್ಯೂಸ್ಡ್ ಮೈಕ್ರೋ. ಇದನ್ನು ಡಿರೈವ್ ಆಗಿದೆ ಮೈಕ್ರೋ ಆರ್ಗ್ಯಾನಿಸಮಿಂದ. ಮೈಕ್ರೋ ಆರ್ಗ್ಯಾನಿಸಮಿಂದ ಡಿರೈವ್ ಆಗಿ ಮೈಕ್ರೋ ಆರ್ಗ್ಯಾನಿಸಮ್ಗೇ ಇವ್ರು ಏನು ಮಾಡ್ತಿದ್ದಾರೆ, ನಿಮ್ಮ ಕೈಯಲ್ಲಿ ಕಾಲಲ್ಲಿ ಇರೋದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಎಲ್ಲಿಂದ ತಲೆ ಬುಡ ಇದೋ ಅಲ್ಲಿಂದ. ಟೈಪ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್, ಬಯೋಟಿಕ್ಸ್ ಅಂದರೆ ನಾವು ಆ್ಯಂಟಿಬಯೋಟಿಕ್ಸ್ ಅಂತ ಅದಂದ್ರೆ ಕುಡಿಯೋದು ನೋಡಿದ್ದೀವಿ, ಶುಗರ್ ಅದಕ್ಕಿದಕ್ಕೆಲ್ಲ. ಬಟ್ ಇದು ಬೇರೆ, ಇದು ಬ್ಯಾಕ್ಟೀರಿಯಾ ಆಕ್ಸಫಿಲಿನ್, ಬ್ಯಾಕ್ಟೀರಿಯೋಸ್ಟಾಟಿಕ್ ಅನ್ನೋದು ನೋಡಬೇಕು. ದ್ಯಾಟ್ ಇನ್ಹಿಬಿಟ್ಸ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ, ಗ್ರೋತ್ಗೆ ಏನು ರೆಡ್ಯೂಸ್ ಮಾಡುತ್ತೆ. ಪ್ರೋಟೋಸನಿಲ್ ಈ ಥರ ಎಲ್ಲ ಇದೆ. ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಆ್ಯಂಟಿಬಯೋಟಿಕ್ಸ್ ಬ್ರಾಡ್ ಸ್ಪೆಕ್ಟ್ರಮ್ ಆಗಿ ಇದರ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ನಾಟ್ ಸೋ, ದಿಸ್ ಇಸ್ ಆಲ್ ನಾಟ್ ಸೋ ದ್ಯಾಟ್ ಇಂಪಾರ್ಟೆಂಟ್.
ಓಕೆನಾ, ಟಿಕೆಟ್ ಸೀರಿಯಸ್ ಆಗಿ ತೆಗಿಬೇಕು ಅಂತ ಏನಿಲ್ಲ. ಆಂಟಿಸೆಪ್ಟಿಕ್ಸ್ ಅಂದರೆ ಏನು ಗೊತ್ತು ತಾನೇ, ನೋವು ಅಥವಾ ಡಿಸ್ಇನ್ಫೆಕ್ಟಿಕ್, ನಿಮ್ಮ ಕೈಯಲ್ಲಿ ಏನಾದರೂ ವೂಂಡ್ಸ್ ಏನಾದರೂ ಕಟ್ಸ್ ಬಂದರೆ ಆಂಟಿಸೆಪ್ಟಿಕ್ ಡೆಟಾಲ್ ಹಾಕ್ತೀವಿ. ಈ ಕ್ವಶನ್ ತುಂಬ 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 ಇಂಪಾರ್ಟೆಂಟ್. ಡೆಟಾಲ್, ಡೆಟಾಲನ್ನು ಯಾವ ಥರ ಮಾಡ್ತಾರೆ? ಡೆಟಾಲನ್ನು ಕ್ಲೋರೋಸೆಲಿನಿನಾನ್ ಆ್ಯಂಡ್ ಪೆರಿಫೆನಾಲ್ CTD ಅಥವಾ DTC, ದಿಸ್ ಈಸ್ ಮೇಡ್ ಈಸ್ ಈಕ್ವಲ್ ಟು ಆರ್ ಡಿ ಈಸ್ ಈಕ್ವಲ್ ಟು ABCD EFGT ಆ ಥರ. ಓಕೆನಾ, ಡೆಟಾಲ್ ಈಸ್ ಮೇಡ್ ಫ್ರಮ್ CNT, ಅಂದರೆ ಸಿ ಇಸ್ ಕ್ಲೋರೋಸೆನಾಲನಾಲ್ ಆ್ಯಂಡ್ ಟೆರಿಫಿನಾಲ್. ಮತ್ತು ನಂತರ ಇಲ್ಲಿ ಕೆಲವು ವಿಷಯ ಕೊಟ್ಟಿದ್ದಾರೆ. ಡಿಸ್ಇನ್ಫೆಕ್ಟ್ಯಾಂಟ್ ಅಂದರೆ ಅದು ಕಂಟ್ರೋಲ್ ಮಾಡುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ ಅದು ಗ್ರೋತ್ ಆನ್ ಅಪ್ಲೈಡ್ ಆನ್ ನಾನ್ ಲಿವಿಂಗ್ ಮೇಲೆ. ಸೊ ಅದಕ್ಕೆ ಡಿಸ್ ಅಂತ ನೇಮ್ ಇದೆ. ಆ್ಯಂಟಿ ಫರ್ಟಿಲಿಟಿ ಅಂದರೆ ಫರ್ಟಿಲಿಟಿ ಅಂದರೆ ಗೊತ್ತಿದೆ, ಪ್ರೆಗ್ನೆನ್ಸಿ, ಅದನ್ನು ನಿಲ್ಲಿಸುವಂಥ ಡ್ರಗ್ಸ್ ಕೆಲವು. ನೊವೆಸ್ಟ್ರಾಲ್ ಇದು ಎಕ್ಸಾಂಪಲ್, ತುಂಬ ಇಂಪಾರ್ಟೆಂಟ್ ನೊವೆಸ್ಟ್ರಾಲ್ ಅನ್ನೋ ಹೆಸರು. ಆರ್ಟಿಫಿಷಿಯಲ್ ಸಿಟ್ರನೀನ್ಸ್ ಅಂದರೆ ಆರ್ಟಿಫಿಷಿಯಲ್ ಸುಕ್ರೋಸ್, ಆಲ್ಟಿಮೈನ್, ಸ್ಯಾಚರೈನ್, ಇದೆಲ್ಲ ಆರ್ಟಿಫಿಷಿಯಲ್ ಶುಗರ್ಸನ್ನಾಗಿ ನಾವು ಉಪಯೋಗಿಸ್ತೀವಿ. ನೆಕ್ಸ್ಟ್ ಪೇಜ್ ಸ್ಯಾಚರೈನ್ ಬಗ್ಗೆ ಇದೆ, ಒಂದು ನಿಮಿಷ, ಸ್ಯಾಚರೈನ್ ಬಗ್ಗೆ ಇದೆ. ಇದ್ರ ಎಲ್ಲದ್ರ ಬಗ್ಗೆ ಡೀಪಾಗಿ ನೋಡ್ಕೊಂಡು ಹೋಗಿ ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಂಪಾರ್ಟೆಂಟ್ ವಿಷಯ ಮಾತ್ರ ಹೇಳ್ತೀನಿ, ಫುಡ್ ಪ್ರಿಸರ್ವೇಟಿವ್ಸ್. ಫುಡ್ಡನ್ನು ಪ್ರೊಡ್ಯೂಸ್ ಅಂದರೆ ಪ್ರಿಸರ್ವ್ ಮಾಡೋದು ಹೇಗೆ ಅಂದರೆ, ಉಪ್ಪು, ಟೇಬಲ್ ಸಾಲ್ಟ್, ಶುಗರ್, ವೆಜಿಟೇಬಲ್ ಆಯಿಲ್, ಸೋಡಿಯಂ ಬೆನ್ಸೋಯಿಡ್, ಸಾಲ್ಟ್ ಆಫ್ ಸಾರ್ಬಿಕ್ ಆ್ಯಂಡ್ ಪ್ಯಾನಾಪೋನಿಕ್ ಆ್ಯಸಿಡ್, ಇದನ್ನು ಯೂಸ್ ಮಾಡಬಹುದು. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಫುಡ್ ಅಡಿಟಿವ್ ಹೆಲ್ತ್ಸ್ ಇನ್ ದ ಫುಡ್ ಪ್ರಿಸರ್ವೇಷನ್, ಇದು ಕೂಡ ಅಷ್ಟೇ ಫುಡ್ ಪ್ರಿಸರ್ವೇಷನ್ಗೆ ತುಂಬ ತುಂಬ ಇಂಪಾರ್ಟೆಂಟ್, ತುಂಬ ತುಂಬ ಇಂಪಾರ್ಟೆಂಟು. ಸಾಪೋನಿಫಿಕೇಷನ್ ಅಂದರೆ ಏನು? ಸೋಪ್ ಸಲಿಟ ಕ್ಲೆನ್ಸಿಂಗ್ ಏಜೆಂಟ್ ಸೋಪು, ಇದು ಬೇಡ ಆ್ಯಕ್ಚುಲಿ. ಯಾಕಂದರೆ ಇದನ್ನು JEEಯಲ್ಲಿ ಕೇಳ್ತಾರೆ, ಬಿಟ್ಟರೆ ಕಾಮೆಡ್ ಕೆ CET ಇದು ಕೇಳೋ ಕಡಿಮೆ. ಬಟ್ ಸಾಪೋನಿಫಿಕೇಷನ್ ಇದ್ದು ಇದು ಗೊತ್ತಿರಲಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಇಂಪಾರ್ಟೆಂಟ್ ಆಲ್ಸೋ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸಿನ್ಸ್ ಇದು ಕೊಟ್ಟು ವಾಟ್ ಈಸ್ ದಿಸ್ ಅಂತ ಲಾಸ್ಟ್ ಇಯರ್ ಕೇಳಿದ್ದಾರೆ, ಅಥವಾ ಇದರ ಹೆಸರನ್ನು ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅಥವಾ ಈ ಥರ ಮಾಡಿ ಇದನ್ನು ಕೇಳೋ ಚಾನ್ಸಸ್ ಕೂಡ ಇದೆ, ದೇರ್ ಆರ್ ಪ್ರೊಬ್ಯಾಬಿಲಿಟಿ. ನೆಕ್ಸ್ಟ್ ಟೈಪ್ಸ್ ನೋಡೋಣ. ಡಿಟರ್ಜೆಂಟ್ ಅನ್ನೋ ಟೈಪ್ಸ್, ನಾವು ಕ್ಲೋತ್ಸ್ ವಾಶ್ ಮಾಡ್ತೀವಿ ನೋಡಿ, ಅದರ ಟೈಪ್ಸ್ ಇದೆ. ಅಯಾನಿಕ್, ಕ್ಯಾಟಯಾನಿಕ್, ನಾನ್ ಅಯಾನಿಕ್, ನಾನ್ ಅನ್ಬ್ರ್ಯಾಂಚಡ್ ಬಯೋಡಿಗ್ರಿ, ಸಾರಿ, ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಅಂದರೆ ಏನು ಅಂತ ಓದ್ಕೊಳ್ಳಿ. ಸೊ ಇದೆಲ್ಲ ಥಿಯರಿ, ವಿ ಕನಾಟ್ ಎಕ್ಸ್ಪ್ಲೇನ್. ಸೊ ದಟ್ ಈಸ್ ಆಲ್, ಇದೆಲ್ಲ ಥಿಯರಿನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಎಲ್ಲ ಹೇಳಿದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳಿದೆ ನೋಡಿ, ಡೆಟಾಲ್ ಇದ್ದು. ಸೊ ಇದು ಕ್ವಶನ್ ಖಂಡಿತ ಒಂದು ಆ್ಯಡಪ್ ಆಗೇ ಆಗುತ್ತೆ. ಅದು ಅಥವಾ ಸಾಪೋನಿಫಿಕೇಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಕೇಳೋ ಅಂಥ ಚಾನ್ಸಸ್ ಇದೆ. ಸೊ ದಟ್ ಈಸ್ ಆಲ್ ಫಾರ್ ಟುಡೇಸ್ ವೀಡಿಯೋ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವೀಡಿಯೋ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 700 ಸಬ್ಸ್ಕ್ರೈಬರ್ ಆಗೋಕ್ಕೆ ಇನ್ನೇನು ಮೂರು ಜನ ಬಾಕಿ ಇದ್ದೀರಾ. ಸೊ ಆಮೇಲೆ ಗಿವ್ ಅವೇ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಯಾ, ಥ್ಯಾಂಕ್ ಯು.